ಏನಿದು ಸಡನ್ ಆಗಿ ತಲನ ಅಕ್ಕ ಏನಾಯ್ತು ಕೆಲ ಕಣೆ ಸಡನ್ ಆಗಿ ತಲೆನೋತಿದೆ ಕಡ್ನೆಲ್ಲಾ ಮಂಜು ಮಂಜು ಆಗ್ತಿದೆ ತರ ಸುಸ್ತಾಗ್ತಿದೆ ಎಲ್ರ ಜೊತೆ ಕಣ್ಣ ಮುಚ್ಚೆ ಆಟ ಆಡ್ತಿದ್ಯಾಲ್ವಾ ಅದಕ್ಕೊಂದು ಹೆಂಡ್ ಕೊಡ್ಬೇಕು ಅಂದ್ರೆ ನೀನ್ ಇದನ್ನ ಇಲ್ದಿದ್ರೆ ಎಲ್ರೂ ಬಕ್ರಾ ಮಾಡ್ಬಿಡ್ತೇ ನೀನು ಸರಿಯಾಗಿ ತಿನ್ಲಿಲ್ವಾ ಅಕ್ಕ ಯಾಕೆ ತಿಂದಿಲ್ಲ ಅವಾಗ ತಲೆ ತಿಂಡಿ ಮಾಡಿದೆ ಅದು ಅಲ್ದೆ ಪ್ರೆಗ್ನೆಂಟ್ ಅಂದ್ಮೇಲೆ ವಾಂತಿ ಬಂದಾಗ ಆಗ್ತಾ ಇರತ್ತೆ ನೀನ್ ಜಾಸ್ತಿ ಓಡಾಡ್ಬಾರ್ದು ಹೌದಾ ಯಾಕೆ ಡಾಕ್ಟರ್ ನಿನಗಿದೆಲ್ಲ ಹೇಳಿಲ್ವಾ ನಿನಗಿದೆ ಗೊತ್ತಿಲ್ವಾ ಹೌದು ಕಣೆ ಗೊತ್ತು ಅದು ಮರು ಹಾಳಾದ್ ಮರು ಬಂದ್ಬಿಟ್ಟಿದೆ ಅಕ್ಕ ನಿನಗೆ ಇವಾಗ ಮರು ಬರಲ್ಲ ಡೆಲಿವರಿ ಆಗಿ ಮಗು ಬರುತ್ತಲ್ಲ ಅವಾಗ ಮರು ಬರುತ್ತೆ ತಲೆ ಸುತ್ತೆ ಇವಳು ಬೇರೆ ಮಗು ಹೆಸರು ಹೇಳ್ಕೊಂಡು ನನಗ್ ಟಾರ್ಚರ್ ಕೊಡ್ತಾ ಇದ್ದಾಳೆ ತುಂಬಾ ಕಷ್ಟ ಆಗ್ತಿದ್ಯಾ ಹೌದು ಬಸ್ ಸುಸ್ತಾಗ್ತಾ ಇದೆ ನಿದ್ದೆ ಇದೆ ಸರಿ ಬಾ ನಾನು ಕರ್ಕೊಂಡೋಗ್ ಮಲಗಿಸ್ತೀನಿ ಆರಾಮ ರೆಸ್ಟ್ ಮಾಡು सर होगा हाँ डॉक्टर सर डॉक्टर ಹಾಯ್ ಡಾಕ್ಟರ್ ಕೃಷ್ಣ ಬನ್ ರಾಮಚಾರಿ ಯಾರು ಅದು ಮೀರೋ ಯಾರೋ ಗೊತ್ತಿಲ್ಲ ಕಣ ಆದ್ರೆ ಒಂದಂತೂ ಸತ್ಯ ಹೀರೋ ಹೀರೋಸ್ ದಿವಸ ಕೃಷ್ಣ ಅನಾಥನಾಗಿರ್ಲಿಲ್ಲ ಅವನನ್ನ ಪ್ರೀತಿಸಕ್ಕೆ ಒಂದ್ ದೊಡ್ಡ ಗುಂಪೆ ಇದೆ ಕೃಷ್ಣ ನಮ್ಮನ್ ಮಾತ್ರ ಬಿಟ್ಟು ಹೋಗಿಲ್ವೋ ಅವನನ್ನು ಪ್ರೀತಿಸೋ ತುಂಬಾ ಜನ ಬಿಟ್ಟು ಹೋಗಿದಾನೆ ನಿಜ ಕಣ ಅದ್ ಯಾರೋ ಹುಡುಗಿ ಮೀರಾ ನಮ್ ಕೃಷ್ಣನ್ಗೋಸ್ಕರ ಇಷ್ಟೆಲ್ಲ ಕಾಯ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವಳು ನಮ್ ಕೃಷ್ಣನ್ ಪ್ರೀತಿಸ್ತೇ ಇರ್ಬೋದಾ ಈಗ ಮೇಡಮ್ ಮಾತಾಡಿದ ರೀತಿ ನೋಡಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ ಕಣ ಮೋಸ್ಟ್ಲಿ ಮೀರಾ ಕೃಷ್ಣನ್ ಪ್ರೀತಿಸಿದ ಹುಡುಗಿನೇ ಇರ್ಬೇಕು ಅಲ್ಲ ಕಣ ರಾಮಚಾರಿ ಅವ್ರ ಅಷ್ಟೆಲ್ಲ ಮಾತಾಡ್ತಿರ್ಬೇಕಾರೆ ನೀನೇನೋ ಸುಮ್ಮನೆ ನಿಂತಿದ್ದೆ ಅಲ್ಲ ನೀವ್ ಯಾರು ಎತ್ತ ಮೀರಾ ಯಾರು ಅಂತ ಕೇಳಿದ್ರೆ ಎಲ್ಲಾ ಮಾಹಿತಿ ಸಿಕ್ತಿರ್ಲಿಲ್ವಾ ಅದರಿಂದ ಕೃಷ್ಣನ್ ಕಾಂಟಕ್ಟ್ ಅಲ್ಲಿ ಯಾರ್ಯಾರಿದ್ರು ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾಗ್ತಾ ಇತ್ತು ನೀನೇನೋ ಸುಮ್ಮನೆ ನಿಂತಿದ್ದೆ ಏನಂತ ಮಾತಾಡ್ಲೋ ಏನಂತ ಕೇಳಲಿ ನಾನು ಕೃಷ್ಣ ಅಲ್ಲ ನಾನು ರಾಮಾಚಾರ್ಯ ಅಂತ ಹೇಳ ಅವಾಗ ಅವ್ರ ಕೃಷ್ಣ ಇಲ್ಲಿ ಅಂತ ಹೇಳ್ತಾರೆ ಏನು ಹೇಳಿ ಸತೋತ ಅಂತ ಹೇಳ ಆ ಹುಡುಗಿ ಮಾತು ಬಿಟ್ಟಿರೋದಕ್ಕೆ ಕಣ್ಣೀರು ಹಾಕ್ತಾ ಇದೆ ಅಂದ್ರೆ ಇನ್ ಸತ್ಯ ಹೋಗಿದ್ದಾನೆ ಅಂದ್ರೆ ಏನೋ ಮಾಡ್ತಾಳೆ ಹೇಗ್ ಸಹಿಸ್ಕೋತಾಳೆ ಆ ಮೇಡಮ್ ಮಾತಾಡ್ತಿರುವಾಗ ನನ್ಗವ್ರ ಹತ್ರ ಮಾಹಿತಿ ಪಡ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಮ್ ಕೃಷ್ಣ ಎಷ್ಟ್ ಜನರ ಪ್ರೀತಿ ಸಂಪಾದನೆ ಮಾಡಿದನಲ್ಲ ಅಂತ ಅನ್ನಿಸ್ತಾ ಇತ್ತು ಅಲ್ಲ ಈ ಮೀರ ಅದೇ ಆಶ್ರಮದಲ್ಲಿರೋ ಹುಡುಗಿನ ಅಥವಾ ಬೇರೆ ಯಾರೋ ಅದನ್ನ ನಾವು ತಿಳ್ಕೋಬೇಕು ಅಂದ್ರೆ ಮೊದಲು ಈ ಮೀರಾ ನಾವು ಭೇಟಿ ಮಾಡಬೇಕು ಮೀರಾಗಿ ಕೃಷ್ಣ ಸತ್ತಿರೋ ವಿಷಯ ತಿಳಿದ್ರೆ ಅವನ್ನ ಸಾಯಿಸಿರೋದ್ ಯಾರು ತಿಳಿದಿರುತ್ತಲ್ವಾ ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ನಾವು ಮೊದಲು ಮೀರಾನ ಭೇಟಿ ಆಗ್ಬೇಕು ಕಣ ಅದೇ ಸತ್ಯ ತಿಳ್ಕೊಳೋ ಅಷ್ಟೇ ಅಲ್ಲ ಕಣ ಮೀರಾ ಅನ್ನೋ ವ್ಯಕ್ತಿ ನನ್ನ ತಮ್ಮ ಬಿಟ್ಟಿರೋ ಜವಾಬ್ದಾರಿ ಆ ಜವಾಬ್ದಾರಿನ ನಾವೀಗ ಭುಜದ ಮೇಲೆ ಹೊತ್ಕೋಬೇಕು ಇದಕ್ಕಿಂತ ಮುಂಚೆ

ಈ ಮನೆ ವಂಶದ ಕುಡಿನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಂಭ್ರಮದಿಂದ ಕಾಯ್ತಾ ಇದೆ ಈ ಮನೆಯವ್ರಿಗೆ ನಿರಾಸೆ ಆಗೋದು ಬೇಡ ಒಂದ್ ನಿಮಿಷ ಬಂದ ಕೂತ್ಕೊಂಡ ಏನಾಯ್ತು ಡಾಕ್ಟರ್ ನಿನ್ನ ಅನುಮಾನ ನಿಜ ಆಯ್ತು ಡಾಕ್ಟರ್ ಅಂದ್ರೆ ವೈಶಾಖ ಅವರು ಪ್ರೆಗ್ನೆಂಟ್ ಅಲ್ಲ ತಾನು ಪ್ರೆಗ್ನೆಂಟ್ ಅಲ್ದೇ ಇದ್ರು ಪ್ರೆಗ್ನೆಂಟ್ ಅನ್ನೋ ರೀತಿ ನಾಟಕ ಆಡ್ತಿದಾರೆ ಏನೇನು ಆಗ್ತಾ ಇದೆಯಲ್ಲ ರಾಮಾಚಾರಿ ಏನೇನೋ ಆಗ್ತಾ ಇಲ್ಲ ಏನಾಗ್ಬೇಕು ಅದೇ ಆಗ್ತಾ ಇದೆ ಅಂದ್ರೆ ದೇವ್ರು ಕಂಡ್ಬಿಟ್ರೆ ಪಾಪಿಗಳ್ ಶಿಕ್ಷೆ ಹಾಗೆ ಆಗತ್ತೆ ಅಂತ ಮಾತಾಡ್ಕೊತಾ ಇದ್ವಿ ಕೃಷ್ಣಂಗ ಏನಾಯ್ತು ಅನ್ನೋ ಸತ್ಯ ಗೊತ್ತಿರೋರು ನಮಗೆ ಸಿಕ್ಕೇ ಸಿಗ್ತಾರೆ ಸಿಗೋ ಹಾಗೆ ಆ ದೇವ್ರು ಮಾಡ್ತಾನೆ ಅಂತ ಮಾತಾಡ್ಕೊತಾ ಇದ್ವಿ ಅಷ್ಟರಲ್ಲಿ ಅವ್ರು ಪರಿಚಯ ಇರೋರು ಯಾರೋ ನಮ್ಮ ಮುಂದೆ ಬರೋದು ಅಂದ್ರೆ ಏನು ಮೀರಾ ಅನ್ನೋ ಹುಡುಗಿ ಬಗ್ಗೆ ಆಕೆಗೂ ನನ್ನ ತಮ್ಮಂಗೂ ಏನೋ ಒಂದು ಸ್ನೇಹ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋದು ಅಂದ್ರೆ ಏನು ಅಂದ್ರೆ ಇದರ ಅರ್ಥ ಆ ದೇವ್ರು ಸಹ ನಮ್ ಬೆನ್ನಿಂದ ನಿಂತಿದ್ದೇನೆ ಅಂತಲ್ವ ಆ ಪಾಪೆಗಳ ಬಗ್ಗೆ ಮಾಹಿತಿ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೌದು ಕಣ ಒಂದು ಬಾಗಿಲು ಮುಚ್ಚೋದ್ರು ದೇವರು ನಮಗೆ ಇನ್ನೊಂದು ದಾರಿ ತೋರಿಸಿ ತೋರಿಸ್ತಾನೆ ಈಗ ನಾವು ಅದೇ ದಾರಿನ ಹುಡುಕಿ ಅದೇ ದಾರಿಲಿ ಹೋಗಿ ನನ್ನ ತಮ್ಮನ ಸಾವಕ್ ಕಾರಣ ಆದವ್ರಿಗೆ ನರ್ಕ ದಾರಿ ತೋರಿಸ್ಬೇಕು ನೀನು ಮೀರಾ ಎಲ್ಲಿದ್ದಾರೆ ಅಂತೇಳಿಲ್ವೇ ಭೇಟಿ ಅವ್ರು ಯಾವ್ದೋ ಆಶ್ರಮದ ಹೆಸರು ಹೇಳಿದಾರಲ್ಲ ಯಾವ್ದು ನಂದನ ಆಶ್ರಮಕ್ ಬಾ ನಂದನ ಆಶ್ರಮ ಮೀರಾ ಅನ್ನೋರು ಪ್ರತಿವಾರ ಅಲ್ಲಿಗೆ ಹೋಗ್ತಾರೆ ಅಂತ ಮೇಡಮ್ ಹೇಳಿದ್ರು ನಾವು ನಂದನ ಆಶ್ರಮಕ್ಕೆ ಹೋದ್ರೆ ನಮಗ್ ಮೀರಾ ಸಿಗ್ಬೋದು ಜೊತೆಗೆ ನಮ್ ಕೃಷ್ಣನ್ ಜೊತೆ ಇದ್ದ ಬಳಗಾನು ಸಿಗುತ್ತೆ ಅವ್ರು ಸಿಕ್ಕಿದ್ರೆ ನಮ್ ಕೃಷ್ಣನ ಕೊಂದ ಪಾಪಿಗಳ ಸುಳು ನಮಗೆ ಸಿಗುತ್ತೆ ಅಲ್ಲ ಡಾಕ್ಟರ್ ಅಲ್ಲ ಅಂದ್ರೆ ಏನ್ ಅರ್ಥ ಅಂದ್ರೆ ಅವ್ರ ಹೊಟ್ಟೆಲಿ ಮಗು ಇಲ್ಲ ಅಂತ ಅರ್ಥ ಸುಳ್ಳು ಹೇಳ್ತಿದ್ದಾಳೆ ಅವ್ರೇನಾದ್ರೂ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದಾರ ಇಲ್ಲ ಆರಾಮಾಗಿ ಹೇಳ್ತಾಳ ಖುಷಿ ಖುಷಿಯಾಗಿ ಇರ್ತಾನೆ ಡಾಕ್ಟರ್ ಆತರ ಏನೂ ಇಲ್ಲ ನಾವ್ ಹೇಗಂದ್ರೆ ಹೇಗಂದ್ರಾಗ ಓಡಾಡ್ತಾಳೆ ಎಲ್ ಬೇಕು ಅನ್ ಕುತ್ಕೊಳ್ತಾಳೆ ಅವ್ರ ಏನಾದ್ರು ಡಿಪ್ರೆಶನ್ ಅಲ್ಲಿ ಏನೂ ಇಲ್ಲ ಡಾಕ್ಟರ್ ಅಥವಾ ಮದ್ವೆ ಆಗಿ ಒಂದೂವರೆ ವರ್ಷ ಆಯ್ತು ಅಂತ ಮನೇಲಿ ಯಾರಾದ್ರೂ ಅವ್ರನ್ನ ರೇಗ್ಸೋದು ಹಂಗ್ ಏನಾದ್ರು ಮಾಡ್ತಿದಾರ ಮಕ್ಳು ಬೇಕು ಅನ್ನೋದ್ರ ಬಗ್ಗೆ ಅವ್ರ ಗಂಡನ್ ಕಡೆಯಿಂದ ಏನಾದ್ರು ಪ್ರೆಷರ್ ಇದೆಯಾ ಅದಕ್ಕೋಸ್ಕರ ಅವ್ರೇನಾದ್ರೂ ಸುಳ್ಳು ಹೇಳಿದ್ರ ಆತರ ಏನೂ ಇಲ್ಲ ಡಾಕ್ಟರ್ ಬಾವಾ ದೇವ್ರಂತವ್ರು ಮನೆಗೆ ಮಗು ಬರ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು ನಿಜ ಆದ್ರೆ ಯಾರು ಆತರ ಪ್ರೆಷರ್ ಹಾಕ್ಲಿಲ್ಲ ಮಗು ಬೇಕೇ ಬೇಕು ಅಂತ ಹಠನೂ ಮಾಡಿಲ್ಲ ಸುಳ್ಳು ಹೇಳುವ ಅಗತ್ಯ ಏನಿತ್ತು ಅವ್ರಿಗೆ ನನ್ಗೂ ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ಹಾಗಿದ್ರೆ ಯಾವ್ದೋ ಒಂದ್ ಮುಖ್ಯವಾದ ವಿಚಾರಕ್ಕೆ ಅವರು ಸುಳ್ಳು ಹೇಳಿರ್ಬೇಕು ಕಾರಣ ಇಲ್ಲದೆ ಯಾವ ಹೆಂಗ್ಸು ಈ ತರ ಸುಳ್ಳು ಹೇಳಲ್ಲ ಕಾರಣ ಏನು ಅಂತ ನೀವು ಕಂಡಿಡಿಬೇಕು ಇದನ್ ಬಿಟ್ಟು ಬೇರೆ ಏನಾದರೂ ಮೆಡಿಕಲ್ ರೀಸನ್ಸ್ ಇದೆಯಾ ಡಾಕ್ಟರ್ ಇದೆ ಇದಕ್ಕೆ ಮೆಡಿಕಲ್ ಟರ್ಮ್ ನಲ್ಲಿ ಸುಡೋ ಪ್ರೆಗ್ನೆನ್ಸಿ ಅಂತ ಕರೀತಾರೆ ಪ್ರೆಗ್ನೆನ್ಸಿ ಅಂತ ಕೆಲವರು ತಾವಾಗೆ ತಾವು ಪ್ರೆಗ್ನೆನ್ಸಿ ಅಂತ ಭ್ರಮೇಲ್ ಬಿದ್ದ್ಬಿಡ್ತಾರೆ ಬಸ್ರಿ ತರನೆ ಬಿಹೇವ್ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ ಮಾತ್ರೆ ತಗೊಳ್ಳೋದು ಪ್ರೆಗ್ನೆಂಟ್ ತರ ಅವ್ರನ್ನ ಅವರೇ ಕೇರ್ ಮಾಡ್ಕೊಳ್ಳೋದು ಎಲ್ಲ ಡಿಟ್ಟೋ ಪ್ರೆಗ್ನೆಂಟ್ ವುಮೆನ್ಸ್ ಬಿಹೇವಿಯರ್ ಹೇಗಿರುತ್ತೋ ಹಾಗೆ ಇರುತ್ತೆ ಇನ್ನೊಂದ್ ವಿಷಯ ಗೊತ್ತಾ ಅವ್ರಿಗೆ ಮುಟ್ಟು ಕೂಡ ನಿಂತೋಗಿರುತ್ತೆ ಹೊಟ್ಟೆ ಓದ್ಕೊಳುತ್ತೆ ಬಸರಿಗೆ ಎಲ್ಲ ಎಲ್ಲಾ ಲಕ್ಷಣಗಳು ಅವ್ರಿಗಿರುತ್ತೆ ಆದ್ರೆ ಹೊಟ್ಟೆಲ್ ಮಗು ಮಾತ್ರ ಇರಲ್ಲ ಇದು ತುಂಬಾ ರೇರ್ ಸಮಸ್ಯೆ ಸಾವಿರಕ್ಕೊಂದು ಅಂತಾನೆ ಹೇಳ್ಬಹುದು ಇವ್ರಿಗೂ ಅಂತದ್ ಇರ್ಬಹುದೇನೋ ಗೊತ್ತಿಲ್ಲ ಇಲ್ಲ ಡಾಕ್ಟರ್ ಹಾಗೇನಾದ್ರೂ ಆಗಿದ್ದರೆ ಅಕ್ಕ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ಲು ಟ್ಯಾಬ್ಲೆಟ್ಸ್ ಕೊಲೆಟ್ಸ್ ಅವ್ರು ಬಿಸಾಕ್ತಾ ಹಾಗಾದ್ರೆ ಇವ್ರು ಯಾವ್ದೋ ಒಂದ್ ಕಾರಣಕ್ಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಈ ಮೀರಾ ಅನ್ನೋರ್ನ ಹೇಗಾರು ಭೇಟಿ ಮಾಡಬೇಕಲ್ಲ ಆ ಹುಡ್ಗಿ ಕೃಷ್ಣನ್ ಜೊತೆ ಅಷ್ಟ್ ಕ್ಲೋಸ್ ಆಗಿದ್ಲು ಅಂದ್ರೆ ಅವನನ್ನ ಈ ಮನೆಗ್ ಕಳಿಸ್ತವ್ರು ಯಾರು ಅವ್ನ ಹಿಂದೆ ಯಾರಿದ್ರು ಅವನಿಗೆ ಈ ಗತಿ ಹೇಗ್ ಬಂತು ಅಂತ ಅವಳು ಗೊತ್ತಿರ್ಬೋದು ಅಕಸ್ಮಾತ್ ಅವ್ರು ಸತ್ಯನ ಮುಚ್ಚಿಡೋದು ತುಂಬಾ ಡೇಂಜರ್ ಮುಂದೆ ಯಾವತ್ತಾದ್ರೂ ಸರಿ ಹೋಗುತ್ತೆ ಅಂತ ಸತ್ಯನ ಮುಚ್ಚಿಟ್ರೆ ಆ ಸತ್ಯ ನಾಳೆ ನಮ್ ಕುಕ್ಕೇನ ಇಸ್ಕ್ ವೈಶಾಖ ಅಕ್ಕ ಬಸ್ರಿ ಅಲ್ಲ ಅನ್ನೋ ಸತ್ಯನ ಕಡೆ ಪಕ್ಷ ರಾಮಚಾರಿಗಾದ್ರು ಹೇಳ್ಬಿಡ್ಬೇಕು ರಾಮಚಾರಿ ಏನತ್ರ ಮಾತಾಡ್ಬೇಕಿತ್ತು ಹೇಳಿ ಮೇಡಮ್ ನೀನ್ ಇದನ್ನ ಹೇಗ್ ತಗೊಳ್ತೇ ಅಂತ ಗೊತ್ತಿಲ್ಲ ಆದ್ರೆ ನನ್ಗೆ ಹೇಳ್ದೆ ಬೇರೆ ಆಪ್ಷನ್ ಇಲ್ಲ ಅದೇನ್ ಹೇಳಿ ಮೇಡಮ್ ನೋಡು ಮನೇಲಿ ಎಲ್ರು ಇವಾಗ ಸಂತೋಷವಾಗಿದ್ದಾರೆ ನೆಮ್ಮದಿ ಆಗಿದ್ದಾರೆ ಅದಕ್ಕೆ ಕಾರಣ ಏನ್ ಹೇಳಿ ವೈಶಾಖ ಅಕ್ಕ ಬಸ್ರಿ ಅನ್ನೋದು ಮನೆಗೆ ವಂಶದ ಕೊಡಿ ಬರುತ್ತೆ ಅಂದ್ರೆ ಎಲ್ರಿಗೂ ಖುಷಿ ವೈಶಾಖ ಅಕ್ಕ ನಿಜವಾಗ್ಲೂ ಬಸರಿ ಆಗಿದ್ರೆ ಇನ್ನೂ ಖುಷಿಯ ವಿಚಾರ ಸುಮ್ನೆ ಇರ್ತೀರ ನಿಮ್ಗೊಂದು ಸ್ವಲ್ಪನು ಸೂಕ್ಷ್ಮತೆ ಅನ್ನೋದೇ ಇಲ್ವಾ ಶುರು ಮಾಡಿದ್ರೆ ಸಾಕ್ ಅಕ್ಕ ಬಸ್ರಿ ಆಗಿದ್ದಾರೆ ನಾನ್ ತಾಯಿ ಆಗದ್ ಯಾವಾಗ ನೀನ್ ಅಪ್ಪ ಹಾಗೂ ನಾನು ಅಮ್ಮ ಆಗ್ತೀನಿ ಶುರು ಮಾಡ್ತೀರಾ ನನಗೆ ನಂದೇ ನೂರೆಂಟು ಸಮಸ್ಯೆ ಇದೆ ಅದನ್ನ ಹೇಳಕ್ ಆಗದೆ ಒದ್ದಾಡ್ತಾ ಇದ್ದೀನಿ ದಯವಿಟ್ಟು ನಾನು ಸುಮ್ಮನೆ ಬಿಟ್ಟು ಬಿಡಿ ತರಲೆ ತುಂಟಾಟಗಳನ್ನ ಸಹಿಸ್ಕೊಳ್ಳೋ ಪರಿಸ್ಥಿತಿ ನಾ ಇಲ್ಲ ಆ ಮನಸ್ಥಿತಿಲೂ ನಾ ಇಲ್ಲ ಕಡೆ ಪಕ್ಷ ಇಷ್ಟಾರು ಅರ್ಥ ಮಾಡ್ಕೊತೀರಾ ಅನ್ಕೋತೀನಿ ವೈಶಾಖ ಅಕ್ಕನ ಬಗ್ಗೆ ಹೇಳಕ್ ಬಂದ ನಾ ಬಿ ಮಕ್ಳು ಮಾಡ್ಕೊಳ ಅಂತ ಹೇಳದ್ ತಾಳ್ಮೆಗೆ ಇನ್ನೊಂದ್ ಹೆಸ್ರೆ ರಾಮಾಚಾರ್ಯ ಅನ್ನೋ ತರ ಇತ್ತು ಯಾವಾಗ ಇವನ್ ತಾಳ್ಮೆ ಹಾಳಾಯ್ತು ಶಿವನ್ ಯಾಕೋ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ ಅನಸ್ತದೆ ಈ ಟೈಮ್ ಅಲ್ಲಿ ಸತ್ಯ ಹೇಳೋದ್ರಿಂದ ಏನು ಉಪಯೋಗ ಇಲ್ಲ ಮನೆಯವ್ರ ಮುಂದೆ ಹೇಳೋಕೋ ಮುಂಚೆ ಅಕ್ಕ ಯಾಕೆ ನಾಟಕ ಆಡ್ತಿದ್ದಾಳೆ ಅನ್ನೋದ್ರ ಕಾರಣ ತಿಳ್ಕೊಳ್ಬೇಕು ಇದು ಅವ್ರ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆನ ಬುತ್ತಿಗೆ ಸಂಬಂಧಪಟ್ಟ ಕಾಯಿಲೆನ ಅಥವಾ ಯಾರನ್ನ ಆಟ ಆಡ್ಸೋಕೋ ಮೆತ್ಸೋಕೋ ಈ ತರ ನಾಟಕ ಆಡ್ತಿದಾಳ ತಿಳ್ಕೊಳ್ಬೇಕು ದೇವ್ರೆ ಸತ್ಯ ತಿಳ್ಕೊಳಕೆ ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಮನೆಗ್ ಬರ್ತೀನಿ ಅಂದಿದಿಲ್ಲಾ ಏನದು ಏನಾದ್ರು ಸಮಸ್ಯೆನಾ ಸಮಸ್ಯೆಗಳು ಒಂದ ಎರಡ ನನಗಂತೂ ಟಾರ್ಚರ್ ತಡ್ಕೊಳಕ್ ಇಲ್ಲ ಕಣ ಯಾರು ಟಾರ್ಚರ್ ಕೊಡ್ತಾ ಇರೋದು ಮೊದ್ಲು ಅಚ್ಚಾರು ಈಗ ಇಡೀ ಮನೆಯವರು ಆ ಕಿಟ್ಟಿಯಿಂದ ತಪ್ಪಿಸ್ಕೊಳಕೆ ಬೇರೆ ದಾರಿ ಇಲ್ಲದೆ ನಾನ್ ಬಸ್ರಿ ಅಂತ ಸುಳ್ಳು ಹೇಳ್ಬೇಕಾಯ್ತು ಈಗ ಅದೇ ನಾಟಕ ನನ್ ತಲೆ ಮೇಲೆ ಬರೋ ಕಾಣ್ತಾ ಇದೆ ಪ್ರಪಂಚದಲ್ಲಿ ಬೇರೆ ಯಾವುದೇ ವಿಷಯ ಆದ್ರೂ ಸುಳ್ಳು ಹೇಳ್ಬೋದು ಆದ್ರೆ ಬಸ್ರಿ ಅಂತ ಸುಳ್ಳು ಹೇಳಬದಕೋ ತುಂಬಾ ಕಷ್ಟ ಕಾಣೋ ಆ ಮನೇಲಿ ಎಷ್ಟು ಟಾರ್ಚರ್ ಕೊಡ್ತಾರ ಗೊತ್ತಾ ನೀನ್ ಬಸ್ರಿ ಹೆಂಗ್ಸು ಅತ್ತಿನ್ನು ಇತ್ತಿನ್ನು ಇತ್ತಿನ್ಬಾರ್ದು ಅತ್ತಿನ್ಬಾರ್ದು ಅಲ್ಲಿ ಹೋಗ್ಬಾರ್ದು ಇದ್ ಮಾಡಬಾರ್ದು ಅಂತ ಹಿಂಸೆ ಕೊಡ್ತಾರೆ ನನ್ ಕಂಠ ಇಲ್ಲಿ ಬರಕೆ ದೇವಸ್ಥಾನಕ್ ಹೋಗ್ತಾ ಇದೀನಿ ಅಂತ ಸುಳ್ಳು ಹೇಳಿ ಬರ್ತಾ ಇದೆ ಆದ್ರೆ ಅವರು ಬಸ್ರಿ ಹೆಂಗ್ಸು ದೇವ್ರ ಹಾಗೆ ನೀನ್ ಎಲ್ಗೂ ಹೋಗ್ಬೇಡ ಅಂತ ಅದಕ್ಕೂ ಅಡ್ಗಾಲ್ ಹಾಕ್ತಾರೆ ಅವ್ರ ಕೈಯಿಂದ ತಪ್ಪಿಸ್ಕೊಂಡ್ ಬರೋದಕ್ಕೆ ನನ್ ದೊಡ್ಡ ಸಾಹಸನೆ ಮಾಡ್ಬಿಟ್ಟೆ ಅಚ್ಚ ಅಂತ ಅಂತ ಆ ಚಾರು ಬೇರೆ ಗಂಟೆ ಗಂಟೆಗೂ ಮಾತ್ರ ಇಟ್ಕೊಂಡು ತೊಗೊಂಡ್ ಬರ್ತಾರೆ ನುಂಗಲ್ಲ ಅಂದ್ರೆ ಮೂಗ್ ಹಿಡ್ದು ಬಾಯಿ ಒಳಗಡೆ ಮಾತ್ರ ತುರುಕಿ ನೀರ್ ಕುಡ್ಸಬಿಟ್ಟು ಹೋಗ್ತಾಳೆ ನಿನ್ ಕೋಲ್ ಕೋಲ್ಕೋಟ್ ಹೊಡಿಸ್ಕೊಂಡಾಯ್ತು ಅದ್ನೆಲ್ಲ ಹೇಗೋ ಸಹಿಸ್ಕೋಬಹುದು ಕಣೋ ಆದ್ರೆ ಏಳ್ ತಿಂಗಳಾದ್ಮೇಲೆ ಸೀಮಂತ ಮಾಡ್ತೀನಿ ಅದು ಇದು ಅಂತ ಹೇಳ್ತಾ ಇದಾರೆ ನೂರಾರು ಜನ ಮನೆಗ್ ಬರ್ತಾರೆ ಅವ್ರ ಮುಂದೆ ಬಂದಿರೋ ನಾಟಕ ಮಾಡ್ಬೇಕು ಬಂದಿರೋ ಹೆಂಗಸರು ಸುಮ್ನೆ ಇರಲ್ಲ ಅದು ಇದು ಅಂತ ಟಾರ್ಚರ್ ಕೊಡ್ತಾರೆ ನಾನ್ ಪ್ರೆಗ್ನೆಂಟ್ ಆಗಿದ್ರೆ ನನ್ನಲ್ಲಿ ಏನಾದ್ರು ಬದಲಾವಣೆ ಆಗಿರ್ತಿತ್ತು ನನಗಂತೂ ಒಂದ್ ಕನ್ಫರ್ಮ್ ಆಗಿದೆ ಕಣ ನಾನು ಜಾಸ್ತಿ ದಿನ ನಾಟಕ ಮಾಡಕ್ ಆಗಲ್ಲ ಇವತ್ತಲ್ಲ ನಾಳೆ ಆ ಚಾರು ನನ್ನ ಕಂಡ್ ಹಿಡ್ದ ಹಿಡಿತಾಳೆ ಏನು ಮಾಡ್ಲಿ ಚೀನಾದ್ ಒಂದು ಐಡಿಯಾ ಕೊಡು ಐಡಿಯಾ ನನ್ನ ಹತ್ರ ಇದೆ ಆದ್ರೆ ಮಾಡಕ್ಕೆ ನೀನ್ ರೆಡಿ ಇರ್ಬೇಕಷ್ಟೇ ಏನು ಒಂದೆರಡು ವಿಷದ್ ಬಾಟ್ಲು ತಂದು ಕೊಡ್ತೀನಿ ಅವ್ರು ಊಟ ಮಾಡಬೇಕಾದ್ರೆ ಒಂದೇ ಸಾಲ ಎಲ್ಲಾರ್ಗು ಬೆರೆಸ್ ಕೊಟ್ಬಿಡು ನೆಗದ್ ಬಿದ್ ಸಾಯ್ಲಿ ಆ ಕಡೆ ಸಮಸ್ಯೆನು ಕ್ಲೋಸು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅವ್ರನ್ನ ಇಷ್ಟು ಬೇಗ ಒದ್ದಾಡ್ಬೇಕಿತ್ತು ಹೇಗೂ ಅದೇ ಮನೇಲೆ ಇದೀನಿ ಚಿಟ್ಕೆ ಚಿಟ್ಕೆ ಹೊಡೆದಷ್ಟು ಸುಲಭ ಕೆಲ್ಸ ಸೇಡು ಅನ್ನೋದು ಗಿಡದಿಂದ ಹೂ ಬೆಳೆಸ್ದಷ್ಟು ಸುಲಭವಾಗಿರ್ಬಾರ್ದು ನಾವು ಚಿಕ್ಕ ವಯಸ್ಸಿಂದ ಅನುಭವಿಸಿರೋ ನೋಗೆ ನಾವ್ ಅವ್ರಿಗ್ ಕೊಡೋ ಜೀವನ ಹೇಗಿರ್ಬೇಕು ಅಂದ್ರೆ ಈ ಬಾಳ್ಗಿಂತ ಸಾವೇ ಬೆಟ್ರು ಅಂತ ಅವ್ರಾಗ ಗೌರೆ ಆತ್ಮಹತ್ಯೆ ಮಾಡ್ಕೋಬೇಕು ಹಾಗಿರ್ಬೇಕು ಸೇಡಿನ ಕಿಡಿ ಚಿಕ್ಕ ವಯಸ್ಸಿಂದ ಕೊಡ್ಲಲ್ಲೇ ಉರ್ತು ಉರ್ತು ಚುವಾಲ ಮುಖಿ ಆಗಿದೆ ಮುದುಕ ಕೊಟ್ಟು ನ್ಯಾಯದಿಂದ ಒಂದೇ ಕ್ಷಣದಲ್ಲಿ ನಮ್ಮಪ್ಪ ಪ್ರಾಣ ಬಿಟ್ರು ಆದ್ರೆ ನಾವು ಊಟಕ್ಕಿಲ್ದೆ ಬಟ್ಟೆಗಿಲ್ದೆ ಪ್ರತಿ ಸತ್ತು ಬದುಕ್ತಾ ಇದ್ವಿ ಅಂತವ್ರನ್ನ ಒಂದೇ ಸದಿ ಸಾಯಿಸಿದ್ರೆ ಏನೋ ಪ್ರಯೋಜನ ಅಮ್ಮ ಈ ರೀತಿ ಮಾನಸಿಕ ಸ್ಥಿಮಿತ ಕಳ್ಕೊಳ್ಳೋ ಹಾಗ್ ಮಾಡಿ ನಮ್ಮನ್ನ ದಿನ ಕೊರಗೋ ಹಾಗ್ ಮಾಡ್ದವ್ರಿಗೆ ನಾವ್ ಒಂದೇ ಸತಿ ಸಾವು ಬರೋ ಹಾಕ್ ಮಾಡ್ಬೇಕಾ ಇಲ್ಲ ಅಪ್ಪನ್ನ ಕೊಂದು ನಮ್ಮನ್ನ ಅನಾಥರನ್ ಮಾಡ್ದವ್ರಿಗೆ ಅಷ್ಟು ಸುಲಭವಾಗಿ ಸಾವು ಸಿಗಬೇಕಾ ಇಲ್ಲ ಬಾರನ್ನ ಕೊಡೋ ಮುಂದೆ ಕೈ ಕಟ್ಕೊಂಡ್ ನಿಲ್ಲೋ ಹಾಗ್ ಮಾಡ್ದವ್ರಿಗೆ ಅನ್ನಕ್ಕೋಸ್ಕರ ಅಳ್ದಾಡೋ ಹಾಗೆ ಮಾಡ್ದವ್ರ್ಗೆ ಅನ್ನ ನೀರು ಇಲ್ಲದೆ ಕೊರ್ಗಿ ಸಾಯೋ ಥರ ಮಾಡಬೇಕು ತಾನೆ ಹೌದಕ್ಕ ನಮ್ಮ ಇಡೀ ಜೀವನಾನನೇ ನರಕ ಮಾಡಿರೋ ಅವ್ನಿಗೆ ಒಂದೇ ಸತಿ ನರಕ ಅಂತೀಯ ಈ ಭೂಮಿನ ನರಕ ಅನ್ನೋ ಅಷ್ಟು ಕಾಟ ಕೊಡೋದು ಬೇಡವಾ ಅವ್ನಿಗೆ ಅಕ್ಕ ಏನ್ ಬೇಕಾದರೂ ಕಾಟ ಕೊಡಕ್ಕಾ ಆದರೆ ನಮ್ಮ ಮುಂದೆ ಜಾಸ್ತಿ ದಿನಗಳಿಲ್ಲ ನೀನು ಬಸ್ರಿ ಅಲ್ಲ ಅಂತ ಗೊತ್ತಾಗೋವರೆಗೂ ಮಾತ್ರ ನೀನು ಆಟ ನಡೆಯುತ್ತೆ ಆಮೇಲೆ ನಿನ್ಗ ಮನೇಲಿ ಇರಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅದೇನ್ ಮಾಡ್ಬೇಕು ಅಂತಿದ್ಯೋ ಅದನ್ ಬೇಗ ಮಾಡು ಅದ್ ಯಾವತ್ತೂ ನಿರ್ಧಾರ ಆಯ್ತು ಮುಂದೆ ಏನಾಗುತ್ತೆ ಅಂತ ನೋಡ್ತೇನೆ ನಾನ್ ನಿನ್ಗೆ ಅಲ್ಲಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಮ್ಮ ನಿನ್ ಶತ್ರು ನಾರಾಯಣ ಅವ್ನ ಹೆಂಡತಿ ಮಕ್ಕಳನ್ನ ಹೇಗ್ ಒತ್ತಡಿಸ್ತೀನಿ ನೋಡ್ತಾ ಇರ್ ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತೋ ದೇವೋ ಮಹೇಶ್ವರ ಅಣ್ಣ ಯಾಕೋ ಒಂದ್ ತರಾ ಇದನಲ್ಲ ಈ ಮುರಾರಿ ಅಣ್ಣಂಗ ಏನಾಯ್ತು ಯಾವಾಗ್ಲೂ ನಗಾಡ್ಕೊಂಡು ತಮಾಷೆ ಮಾಡ್ಕೊಂಡು ತರ್ಲೆ ಮಾಡ್ಕೊಂಡು ಮಾತಾಡೋನು ಈಗ ಇದಕ್ಕಿದ್ದಾಗ ಸೈಲೆಂಟ್ ಆಗ್ಬಿಟ್ಟಿದಾನ ಮಾವಾ ಏನ್ ಮಾವಾ ನೀವು ಊಟ ಮಾಡ್ತಾ ಇದ್ದೀರಾ